हाय फ्रेंड्स नन चैनल के निम्मेल्लरिगू स्वागत ई रीति वीडियो हेगे क्रियेट माडोदंत नोडोण अलाइट मोशन आप ना ओपन माड्कोळ्ळि ट्यूटोरियल्स पक्क इरो प्लस सैन मेले क्लिक माडि इल्लि नानु वीडियो रेशियोन 4:5 तगोंडिदीनि नेक्स्ट क्रियेट प्रोजेक्ट मेले क्लिक माडि इवाग नावु इमेज ना आड माडोण प्लस सैन मेले क्लिक माडि इमेज अंड वीडियो मेले क्लिक माडि ನಿಮಗೆ ಇದೆ ಇಮೇಜ್ ಬೇಕಿತ್ತು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಸೈನ್ ಕಾಣಿಸ್ತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇವಾಗ ನೀವು ನೋಡ್ಬೋದು ಇಮೇಜ್ ಬರೀ 2 ಸೆಕೆಂಡ್ಸ್ ಬಂದಿದೆ ಅದನ್ನು ಹೇಗೆ ಜಾಸ್ತಿ ಮಾಡೋದಂದರೆ ಈ ರೀತಿ ಹ್ಯಾಂಡಲ್ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾ ಹೋಗಬೇಕು ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಡ್ರ್ಯಾಗ್ ಮಾಡ್ಕೊಳ್ಳಿ ಇಲ್ಲಿ ನನಗೆ 10 ಸೆಕೆಂಡ್ ತನಕ ಬೇಕು ಅಲ್ಲಿವರೆಗೂ ಇಟ್ಕೊಂಡು ಉಳಿದಿರೋ ಪಾರ್ಟ್ನ ಕಟ್ ಮಾಡ್ಕೊತಿದ್ದೀನಿ ಇವಾಗ ನಾವು ಸಾಂಗ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ಸಾಂಗ್ ಬೇಕೋ ಆ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೆ ಯಾವ ಲೈನಿಂದ ಬೇಕು ಅಂತ ನನಗೆ ಕರೆಕ್ಟಾಗಿ ಬಂದಿದೆ ಅಂದರೆ ಸ್ಟಾರ್ಟಿಂಗೇ ಲೈನ್ಸ್ ಇದೆ ಈ ಹಾಡಲ್ಲಿ ಸೊ ಇವಾಗ 10 ಸೆಕೆಂಡ್ ತನಕ ಇಟ್ಕೊಂಡು ಉಳಿದಿರೋ ಪಾರ್ಟ್ನ ಕಟ್ ಮಾಡ್ತೀನಿ ಇದನ್ನು ಯೂಸ್ ಮಾಡಿ ನೆಕ್ಸ್ಟ್ ಏನಂದರೆ ಲಿರಿಕ್ ಹಾಕೋಣ ಪ್ಲಸ್ ಸೈನ್ ಮೇಲೆ ಕ್ಲಿಕ್ ಮಾಡಿ ಎ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಾನು ಲಿರಿಕ್ನ ಕನ್ನಡದಲ್ಲಿ ಟೈಪ್ ಮಾಡ್ಕೊತಿದ್ದೀನಿ ಮನಸೇ ಕರಗದ ಅಂತ ಲಿರಿಕ್ ಇದೆ ಅದನ್ನು ನಾನು ಟೈಪ್ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಏನಂದರೆ ರೋಬೋಟ್ ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡಿ ನನ್ನ ಹತ್ರ ಇರೋ ಎಲ್ಲ ಕನ್ನಡ ಫಾಂಟ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಬೇಕಿದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ Uni04K ಅನ್ನೋ ಫಾಂಟ್ನ ಯೂಸ್ ಮಾಡ್ತಿದ್ದೀನಿ ಇವಾಗ ಸೈಜ್ನ ನಾನು 32 PT ಇಟ್ಕೊತಿದ್ದೀನಿ ನೆಕ್ಸ್ಟು ಕಲ್ಲರ್ ಕೂಡ ನಾನು ವೈಟ್ ಇಟ್ಕೊತಿದ್ದೀನಿ ಫಾಂಟ್ದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟು ಒಂದೇ ಲೈನಲ್ಲಿ ಇಲ್ಲ ಅದಕ್ಕೆ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಈ ರೀತಿ ಎಡಿಟ್ ಮಾಡಿಕೊಂಡು ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಿಕೊಂಡು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಏನಂದರೆ ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಮನಸ್ಸೇ ಕರಗದ ಅಂತ ಎಲ್ಲಿವರೆಗೂ ಬರುತ್ತೆ ಅಂತ ಸೊ ಅಲ್ಲಿವರೆಗೂ ಹಿಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಇವಾಗ ನೆಕ್ಸ್ಟ್ ಲಿರಿಕ್ನ ಹೇಗೆ ಈಸಿಯಾಗಿ ಹಾಕೋದಂತ ನೋಡ್ಕೊಳ್ಳೋಣ ಈ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಿ ಡಬಲ್ ಬಾಕ್ಸ್ ಮೇಲೆ ಪ್ಲಸ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಾಪಿ ಲೇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಪ್ಲೇ ಮಾಡ್ಕೊಂಡು ನೋಡಿಕೊಂಡು ಅದೇ ಲೈನಲ್ಲಿ ಇಟ್ಕೊಂಡು ಅದೇ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಲೇಯರ್ ಅಂತ ಕೊಟ್ಕೊಳ್ಳಿ ಇವಾಗ ಈ ಪೇಸ್ಟ್ ಆಗಿರೋ ಟೆಕ್ಸ್ಟ್ನ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದನ್ನು ಎರೇಸ್ ಮಾಡಿ ನೆಕ್ಸ್ಟ್ ಏನು ಲಿರಿಕ್ ಇದೆಯೋ ಅದನ್ನು ನೀವು ಟೈಪ್ ಮಾಡ್ಕೊಳ್ಳಿ ಲೋಕವಿ ಅಂತ ಇದೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ ಇವಾಗ ಇದು ಕೂಡ ಸೇಮು ಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ ಎಲ್ಲಿವರೆಗೂ ಬರುತ್ತೆ ಅಂತ ನೋಡಿಕೊಂಡು ಸ್ಪ್ಲಿಟ್ ಆದರೂ ಮಾಡ್ಕೊಬೋದು ಇದಕ್ಕೆ ಎಡಿಟ್ ಟೆಕ್ಸ್ಟಿಗೆ ಹೋಗಿ ಇದೇ ರೀತಿ ನಾನು ಎಲ್ಲ ಟೆಕ್ಸ್ಟ್ಗಳನ್ನೂ ಹಾಕ್ಕೊಂಡು ಬಂದಿದ್ದೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಎಲ್ಲ ಟೆಕ್ಸ್ಟ್ ಹಾಕೋದು ಹೇಳಿಲ್ಲ ಇಲ್ಲಿ ನಾನು ಇವಾಗ ನಾವು ಟೆಕ್ಸ್ಟಿಗೆ ಟೆಕ್ಸ್ಟ್ ಅನಿಮೇಷನ್ ಹಾಕೋದು ನೋಡ್ಕೊಳ್ಳೋಣ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಫೆಕ್ಟ್ಸಿಗೆ ಹೋಗಿ ಆ್ಯಡ್ ಎಫೆಕ್ಟಿಗೆ ಹೋಗಿ ಟೆಕ್ಸ್ಟಿಗೆ ಹೋಗಿ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ತುಂಬಾ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಎಫೆಕ್ಟ್ಸ್ನ ನಾನು ತುಂಬ ವೀಡಿಯೋಸಲ್ಲಿ ಯೂಸ್ ಮಾಡಿದ್ದೀನಿ ಅವೆಲ್ಲ ಸೇರಿ ಒಂದು ವಿಡಿಯೋ ಮಾಡಿ ಅಂತ ನೀವು ಕಮೆಂಟ್ ಮಾಡಿ ಕೇಳಿದರೆ ನಾನು ಖಂಡಿತ ಮಾಡ್ತೀನಿ ಇವಾಗ ಫೇಸಿಗೆ ಹೋಗಿ ಫೇಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಕೆಳಗೆ ಬಂದು ಫೇಸ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅದನ್ನು ನೀವು 59.7% ಇಟ್ಕೊಳ್ಳಿ 59.7% ಇಟ್ಕೊಂಡು ಟೆಕ್ಸ್ಟ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡಿ ಇವಾಗ ಟೆಕ್ಸ್ಟ್ ಲಾಸ್ಟಲ್ಲಿ ಇಟ್ಕೊಂಡು ಫೇಸ್ ವ್ಯಾಲ್ಯೂನ -100 ಇಡಬೇಕು
ಮೈನಸ್ ಹಂಡ್ರೆಡ್. ಇವಾಗ ಒನ್ನು ಮತ್ತು ಟೂ ಕೀ ನಡುವೆ ಒಂದು ಗ್ರಾಫ್ ಹಾಕಬೇಕು. ನಾನು ಹೇಗೆ ಹಾಕ್ತೀನಿ ನೋಡ್ಕೊಳ್ಳಿ, ಅದೇ ರೀತಿ ನೀವು ಕೂಡ ಡ್ರಾ ಮಾಡ್ಕೊಳ್ಳಿ. ಇವಾಗ ಬ್ಯಾಕ್ ಬನ್ನಿ. ಇವಾಗ ಕೆಳಗೆ ಬಂದರೆ ಆಫ್ಸೆಟ್ ಅಂತ ಇದೆ, ಆಫ್ಸೆಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ವೈ ವ್ಯಾಲ್ಯೂನ 73 ಇಟ್ಕೊಳ್ಳಿ. 73. ನೆಕ್ಸ್ಟ್ ಸ್ಕೇಲ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. 0.73 ಇಡಿ. 0.73. ನೆಕ್ಸ್ಟು ಸ್ಟ್ರೆಚ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ನೀವು 1.39 ಇಟ್ಕೊಳ್ಳಿ. ನೆಕ್ಸ್ಟು ಓವರ್ ರೈಡ್ ಫಿಲ್ ಕಲ್ಲರ್ ಅಂತ ಇದೆ, ಅದನ್ನು ಆನ್ ಮಾಡ್ಕೊಳ್ಳಿ. ಫಿಲ್ ಕಲ್ಲರ್ನ ವೈಟ್ ಇಟ್ಕೊಳ್ಳಿ. ನೆಕ್ಸ್ಟು ಶೇಪ್ ಅಂತ ಇದೆ ಕೆಳಗೆ, ಅದನ್ನು ಸ್ಮೂತ್ ಇಟ್ಕೊಳ್ಳಿ. ಇಷ್ಟೇ. ಇವಾಗ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಒಪಾಸಿಟಿ ಆರ್ ವಿಸಿಬಿಲಿಟಿ ಅಂತ ಇದೆ, ಅದರಲ್ಲಿ ಫೇಡ್ ಇನ್ ಆರ್ ಔಟ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್. ಇವಾಗ ಫೇಡ್ ಇನ್ನ ನೀವು 0.40 ಸೆಕೆಂಡ್ ಇಟ್ಕೊಳ್ಳಿ. ಇವಾಗ ಫೇಡ್ ಇನ್ ಆರ್ ಔಟ್ ಮೇಲೆ ಕ್ಲಿಕ್ ಮಾಡಿ, ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿ, ಕಾಪಿ ಆಲ್ ಎಫೆಕ್ಟ್ಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೆಕೆಂಡ್ ಒನ್ ಟೆಕ್ಸ್ಟಿಗೆ ಹೋಗಿ, ಎಫೆಕ್ಸಿಗೆ ಹೋಗಿ, ತ್ರೀ ಡಾಟಿಗೆ ಹೋಗಿ, ಪೇಸ್ಟ್ ಎಫೆಕ್ಟ್ಸ್. ಇದೇ ರೀತಿ ನೀವು ಎಲ್ಲ ಟೆಕ್ಸ್ಟಿಗೆ ಹೋಗಬೇಕು, ಎಫೆಕ್ಸಿಗೆ ಹೋಗಬೇಕು, ತ್ರೀ ಡಾಟಿಗೆ ಹೋಗಬೇಕು, ಪೇಸ್ಟ್ ಎಫೆಕ್ಟ್ಸ್ ಕೊಡಬೇಕು. ಆವಾಗ ವಿಡಿಯೋ ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟು ನಾವು ಈ ಇಮೇಜಿಗೆ ಪಾರ್ಟಿಕಲ್ಸ್ನ ಕ್ರಿಯೇಟ್ ಮಾಡೋಣ, ಹೇಗೆ ಅಂತ ನೋಡ್ಕೊಳ್ಳೋಣ. ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಫೆಕ್ಟ್ಸಿಗೆ ಹೋಗಿ, ಆ್ಯಡ್ ಎಫೆಕ್ಟಿಗೆ ಹೋಗಿ, ಇದರಲ್ಲಿ ಪ್ರೊಸೀಜರಲ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಅದರಲ್ಲಿ ಸಿಂಪಲ್ ಸ್ಟಾರ್ ಫೀಲ್ಡ್ ಅಂತ ಇದೆ ಅದನ್ನು ಸೆಲೆಕ್ಟ್ ಮಾಡಿ. ಇದರಲ್ಲಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸು, ಇಲ್ಲಿ ಇಮೇಜ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇಮ್ ಮಾಡ್ಕೊಳ್ಳಿ. ಇವಾಗ ಇಮೇಜ್ ಲಾಸ್ಟಲ್ಲಿ ಇಟ್ಕೊಂಡು ಝೆಡ್ ವ್ಯಾಲ್ಯೂನ ಎಷ್ಟಿಡಬೇಕಂದ್ರೆ 270 ಇಡಬೇಕು, 270. ಈ ವ್ಯಾಲ್ಯೂ ವೇರಿ ಆಗುತ್ತೆ. ಈಗ ನಾನು 10 ಸೆಕೆಂಡಿಗೆ 270 ಇಟ್ಟಿದ್ದೀನಿ, 20 ಸೆಕೆಂಡಿಗೆ ಡಬಲ್ ಇಡಿ, 30 ಸೆಕೆಂಡಿಗೆ ತ್ರಿಬಲ್, ಈ ರೀತಿ ನೀವು ಮಾಡ್ಕೊಳ್ಳಿ. ಇವಾಗ ಈ ಪಾರ್ಟಿಕಲ್ ವಿಡಿಯೋ ಹೇಗೆ ಕಾಣುತ್ತೆ ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿದೆ ಅಲ್ವಾ? ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಒಬ್ಬರು ರಿಕ್ವೆಸ್ಟ್ ಮಾಡಿದರು ವಿಡಿಯೋಗೆ ಹೇಗೆ ಬಾರ್ಡರ್ ಹಾಕೋದೆ ಅಂತ, ಅದನ್ನು ನೋಡ್ಕೊಳ್ಳೋಣ. ಇವಾಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಬಾರ್ಡರ್ ಆ್ಯಂಡ್ ಶ್ಯಾಡೋಗೆ ಹೋಗಿ, ಸೆಕೆಂಡ್ ಒನ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಆ್ಯಡ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡಿ, ಸೆಂಟರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟು ಸೈಜ್ನ ನೀವು 12 ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಇಮೇಜ್ ಸ್ಟಾರ್ಟಿಂಗಲ್ಲಿ ಇಟ್ಕೊಂಡು ಒಂದು ಕೀನ ಫ್ರೇ ಮಾಡ್ಕೊಳ್ಳಿ. ಇಮೇಜ್ ಲಾಸ್ಟಲ್ಲಿ ಇಟ್ಕೊಂಡು ಸೈಜ್ನ ನೀವು 13 ಇಟ್ಕೊಳ್ಳಿ. ಅಷ್ಟೇ, ನೋಡ್ಬೋದು ಬಾರ್ಡರ್ ಕ್ರಿಯೇಟ್ ಆಯಿತು. ಇವಾಗ ನಾನಿಲ್ಲಿ ಬಾರ್ಡರ್ನ ಯೂಸ್ ಮಾಡ್ತಿಲ್ಲ, ಅದಕ್ಕೆ ನಾನು ಡಿಲೀಟ್ ಮಾಡ್ಕೊತೀನಿ. ನೆಕ್ಸ್ಟ್ ನಾವು ವಿಡಿಯೋ ಕ್ರಿಯೇಟ್ ಮಾಡಿದ್ದೀವಿ ಅಂದರೆ ನಮ್ಮ ಚಾನಲ್ ನೇಮು ಮತ್ತು ಸೋಷಿಯಲ್ ಮೀಡಿಯಾ ಲೋಗೋ ಹೇಗೆ ಹಾಕೋದಂತ ನಾವು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಲೆಂತಿ ಆಗುತ್ತೆ ಅಂತ ನಾನು ಇಲ್ಲಿ ಹೇಳಿಲ್ಲ. ನಿಮಗೆ ಬೇಕಿತ್ತು ಅಂದರೆ ನಾನು ಐಕಡಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನೆಕ್ಸ್ಟು ಈ ವಿಡಿಯೋನ ಹೇಗೆ ನಾವು ಗ್ಯಾಲ್ರಿಗೆ ಎಚ್ ಡಿ ಕ್ವಾಲಿಟೀಲಿ ಸೇವ್ ಮಾಡೋದಂತ ನೋಡ್ಕೊಳ್ಳೋಣ. ಸೆಟ್ಟಿಂಗ್ಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಫ್ರೇಮ್ ರೇಟ್ನ 60 FPS ಇಟ್ಕೊಳ್ಳಿ. ಅದರಲ್ಲಿ ಪಕ್ಕದಲ್ಲಿರೋ ಹ್ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಇದೇ ಸೆಟ್ಟಿಂಗ್ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಎಕ್ಸ್ಪೋರ್ಟ್ ಅಂತ ಕೊಡಿ. 0% ಇದ್ದಿದ್ದು 100% ಆದಮೇಲೆ ಸೇವ್ ಅಂತ ಕೊಟ್ಕೊಳ್ಳಿ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಬರ್ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗ್ಬೋದು.
ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆದರೆ ನಾನು ಹಾಕೋ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಬಂದು ಮೊದಲು ತಲುಪುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ.